ಮೊದಲ ಲಿಸ್ಟ್ನಲ್ಲಿ ಏಳು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಶಿರಹಟ್ಟಿಯಲ್ಲಿ ಬದಲಾವಣೆಯಾಗಿದೆ. ಮೊದಲ ಲಿಸ್ಟ್ನಲ್ಲಿ ಏಳು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಯಾವ ಯಾವ ಕ್ಷೇತ್ರಗಳು ಅನ್ನುವಂಥ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಬೆಳಗಾವಿ ಉತ್ತರ ಅನಿಲ್ ಬೆನಕೆ ಟಿಕೆಟ್ ಮಿಸ್ ಆಗಿರೋದು. ಹಾಲಿ ಶಾಸಕರು ಟಿಕೆಟ್ ಕೊಟ್ಟಿಲ್ಲ ಅವರಿಗೆ. ಅಲ್ಲಿ ರವಿ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ಟಿಕೆಟ್ ಕಳ್ಕೊಂಡಿದ್ದಾರೆ. ಸುಳ್ಯದಲ್ಲಿ ಎಸ್ ಸಂಗಾರ ಟಿಕೆಟ್ ಪಡ್ಕೊಂಡಿಲ್ಲ. ಅಲ್ಲಿ ಭಾಗೀರಥಿ ಅನ್ನೋರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಪುತ್ತೂರಿನಲ್ಲಿ ಸಂಜೀವ ಮಠಂದೂರು ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಶಾ ತಿಮ್ಮಪ್ಪಗೌಡ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಏಳು ಮಂದಿ ಶಾಸಕರು. ಕಾಪು ಲಾಲಾಜಿ ಮೆಂಡನ್ ಟಿಕೆಟ್ ಮಿಸ್ ಆಗಿದೆ. ಗುರ್ಮೆ ಸುರೇಶ್ ಶೆಟ್ಟಿಗೆ ಟಿಕೆಟ್ ಸಿಕ್ಕಿದೆ. ಉಡುಪಿಯಲ್ಲಿ ರಘುಪತಿ ಭಟ್ ಬದಲು ಯಶಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಬದಲಾಗಿ ಕಿರಣ್ ಕೋಡ್ಗಿ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಹೇಳಿದವರಿಗೆ ಟಿಕೆಟ್ ಕೊಡಲಾಗಿದೆ. ಅವರ ಆಪ್ತರಿಗೆ ಟಿಕೆಟ್ ಕೊಡಲಾಗಿದೆ. ಕುಂದಾಪುರದಲ್ಲಿ ಬದಲಾವಣೆಯಾಯಿತು. ಅದರ ಪರಿಣಾಮ ಉಡುಪಿಯ ಮೇಲಾಗಿದೆ. ಉಡುಪಿಯಲ್ಲೂ ಟಿಕೆಟ್ ಬದಲಾಯಿತು. ಕಾರಣ, ಕುಂದಾಪುರದಲ್ಲಿ ಟಿಕೆಟ್ ಕೊಟ್ಟಿರೋದು ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಕಿರಣ್ ಕೋಡ್ಗಿ ಅವರಿಗೆ. ಉಡುಪಿಯಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ರಘುಪತಿ ಭಟ್ ಬದಲಾಗಿ ಯಶಪಾಲ್ ಸುವರ್ಣ ಅವರು ಮೊಗವೀರ ಸಮುದಾಯಕ್ಕೆ ಸೇರಿದವರು, ಅವರಿಗೆ ಟಿಕೆಟ್ ಕೊಟ್ಟರು. ಕಾಪುರ್ನಲ್ಲಿ ಮೊಗವೀರ ಸಮುದಾಯದ ಲಾಲಾಜಿ ಮೆಂಡನ್ ಇದ್ರು, ಅಲ್ಲಿ ಬದಲಾವಣೆ ಮಾಡಿ ಬಂಟ ಸಮುದಾಯದ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ. ಆ ಮೂಲಕ ಉಡುಪಿಯ ಐದು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳಲ್ಲಿ ಬದಲಾವಣೆಯಾಗಿದೆ. ಕಾಪು ಲಾಲಾಜಿ ಮೆಂಡನ್ ಬದಲಾವಣೆ, ಅಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ, ಉಡುಪಿ ರಘುಪತಿ ಭಟ್ ಬದಲಾವಣೆ, ಯಶಪಾಲ್ ಸುವರ್ಣ, ಈ ಕಡೆ ಕುಂದಾಪುರ ಬದಲಾವಣೆ ಕಿರಣ್ ಕೋಡ್ಗಿ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರ ವಿರುದ್ಧ ಅನಿಲ್ ಕುಮಾರ್ ಐಎಎಸ್ ಅಧಿಕಾರಿಯಾಗಿ ನಿವೃತ್ತರಾದರು. ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅನಿಲ್ ಕುಮಾರ್ ಅವರು ಬಿಬಿಎಂಪಿಯ ಪ್ರಮುಖ ಜವಾಬ್ದಾರಿಯನ್ನು ನಿಭಾಯಿಸಿದಂಥವರು, ಐಎಎಸ್ ಅಧಿಕಾರಿ ಆಗಿದ್ದಂಥವರು. ಅವರು ಈಗ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.